ವಿರಾಮದ ನಂತರ ಮತ್ತೆ ಸುದ್ದಿಗೆ ಸ್ವಾಗತ. ಒಂದು ಕಡೆ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ, ಮತ್ತೊಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಅವರ ಬಿಡುಗಡೆ ಬೇಗ ಆಗ್ಲಿ ಅಂತ ಹೇಳಿ ಕೂಡ ದೇವರ ಮೊರೆ ಹೋಗಿರುವಂಥದ್ದು. ಕೊರಟಗೆರೆ ಪಟ್ಟಣದ ಕಟ್ಟೆ ಗಣಪತಿ ದೇವಾಲಯದಲ್ಲಿ ಗಣಪತಿಗೆ ಕೂಡ ಒಂದು ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಬಿಡುಗಡೆಗಾಗಿ ಗಣಪತಿಯ ಮೊರೆ ಹೋಗಿದ್ದಾರೆ. ಅಭಿಮಾನಿಗಳು, ನೂರಾರು ಅಭಿಮಾನಿಗಳಿಂದ ಗಣಪತಿಗೆ ಕೊರಟಗೆರೆಯಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಗಿದೆ. ದರ್ಶನ್ ಅವರ ಬಿಡುಗಡೆ ಆಗಬೇಕು ಅಂತ ಹೇಳಿ ಈ ಒಂದು ವೇಳೆಯಲ್ಲಿ ಹರಕೆಯನ್ನು ಕೂಡ ಹೊತ್ತಿದ್ದಾರೆ ಅಭಿಮಾನಿಗಳು. ಸಾವಿರ ತೆಂಗಿನಕಾಯಿ ಈಡ್ಗಾಯಿ ಒಡೆಯೋದ್ರ ಮುಖಾಂತರವಾಗಿ ಕೂಡ ಹರಕೆಯನ್ನು ಹೊತ್ತಿರುವಂಥದ್ದು ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಈಗಾಗಲೇ ದೇವಾಲಯಗಳಿಗೆ ಭೇಟಿಯನ್ನು ನೀಡಿರುವಂಥದ್ದು, ಹಾಗೆ ಪೂಜೆ ಹೋಮ ಹವನಗಳಲ್ಲಿ ಕೂಡ ಭಾಗಿಯಾಗಿರುವಂಥದ್ದು ಇದು. ಕೊರಟಗೆರೆಯಲ್ಲಿ ಕೂಡ ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬೇಗ ಅವ್ರು ಆದಷ್ಟು ಬೇಗ ಹೊರಗಡೆ ಬಂದ್ರೆ ಎಲ್ಲರಿಗೂ ಒಂದು ಖುಷಿ ಸಿಗುತ್ತೆ. ಅವ್ರು ತಪ್ಪು ಮಾಡಿದಾರೋ ಮಾಡಿದ್ವೋ ಅದು ಏನೇ ಆಗಿರ್ಲಿ, ಬಟ್ ಅವ್ರ ಅಭಿಮಾನಿಗಳು ಇನ್ ಮುಂದೆ ಅಭಿಮಾನಿಗಳಿಗೆ ಇರ್ತೀವಿ, ಅವ್ರ ಏಳಿಗೆಗೋಸ್ಕರ ನಾವು ಶ್ರಮಿಸ್ತೀವಿ ಅಂತೇಳಿ. ಶ್ರೀ ಕಟ್ಟಗಣಪತಿ ದೇವಸ್ಥಾನದಲ್ಲಿ ಚಾಲಕಿಂಚ ದರ್ಶನ ವಿಭಾಗಗಳ ಸಂಘದಿಂದ ಬೆಣ್ಣೆ ಅಲಂಕಾರ ಇಟ್ಕೊಂಡು ಬರೋ ಅಂತ ಈಡ್ಗಾಯಿ ಹಾಕಿ ದರ್ಶನ್ ಅವರು ಬೇಗ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತೇಳಿ ಪೂಜೆ ಸಲ್ಲಿಸಿದ್ವಿ. ಎಲ್ಲ ಅಭಿಮಾನಿಗಳು ಕೊರಟಗೆರೆ ತಾಲೂಕು ಅಭಿಮಾನಿಗಳೆಲ್ಲರೂ ಸೇರಿಕೊಂಡು ಬೇಗ ಅವ್ರು ಆದಷ್ಟು ಬೇಗ ಹೊರಗಡೆ ಬಂದ್ರೆ ಎಲ್ಲರಿಗೂ ಒಂದು ಖುಷಿ ಸಿಗುತ್ತೆ. ಅವ್ರು ತಪ್ಪು ಮಾಡಿದಾರೋ ಮಾಡಿದ್ವೋ ಅದು ಏನೇ ಆಗಿರ್ಲಿ, ಬಟ್ ಅವ್ರ ಅಭಿಮಾನಿಗಳು ಇನ್ ಮುಂದೆ ಅವ್ರ ಅಭಿಮಾನಿಗಳಿಗೆ ಇರ್ತೀವಿ, ಅವರು ಏಳಿಗೆಗೋಸ್ಕರ ನಾವು ಶ್ರಮಿಸ್ತೀವಿ ಅಂತೇಳಿ.